ಅದಕ್ಕೆ ಬಂಡವಾಳ ಏನು ಜಾಸ್ತಿ ಬೇಕಾಗೋದಿಲ್ಲ. ನೀವು ಯಾವ ಥರ ಅಪ್ರೋಚ್ ಮಾಡ್ತೀರಾ ಕಸ್ಟಮರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಕ್ಸ್ಪೀರಿಯೆನ್ಸ್ ಆದಂಗೆ ನಿಮ್ಗೆ ಮಾರ್ಜಿನು ಜಾಸ್ತಿ ಆಗುತ್ತೆ. ಒಟ್ಟು ಇಯರ್ ಇರುತ್ತೆ ನಮಗೆ, ಡಿಸ್ಕೌಂಟ್ ನೋಡ್ಕೋಬೇಕು, ಕಾಂಪಿಟೇಷನ್ ಇರಬೇಕು. ಸಣ್ಣ ಸಣ್ಣದಿಂದ ನೋಡ್ಕೊಂಡು ಮಾಡಿದ್ರೆ ನಿಮ್ಗೆ ಆರಾಮಾಗಿ ಬಿಸ್ನೆಸ್ಸು ಚೆನ್ನಾಗಾಗತ್ತೆ. ಫಿಕ್ಷನ್ ಅಂದ್ರೇನು, ಇಂಜಿನಿಯರಿಂಗ್ ಅಂದ್ರೇನು, ಮೆಡಿಕಲ್ ಅಂದ್ರೇನು, ಟೆಕ್ನಾಲಜಿ ಅಂದ್ರೇನು, ಅದನ್ನು ಸ್ವಲ್ಪ ನಾಲೆಡ್ಜ್ ತಿಳ್ಕೊಂಡಿರಬೇಕು. ತಿಳ್ಕೊಂಡಿದ್ರೆ ಮಾಡ್ಬೋದು. ಇದು ನಿಮ್ಮ ದೂರ ಪ್ರಯಾಣದ ಜೊತೆಗಾರ. ಸಾಮಾಜಿಕ ಜಾಲತಾಣಗಳ ಭರಾಟೆಯ ನಡುವೆಯೂ ಈ ಉದ್ಯಮಕ್ಕಿದೆ ಸಾರ್ವಕಾಲಿಕ ಬೇಡಿಕೆ. ಪುಸ್ತಕ ಪ್ರೇಮಿಗಳನ್ನ ಆಕರ್ಷಿಸುವ ವ್ಯವಹಾರ ಕ್ಷೇತ್ರವಿದು. ಓದುಗರೇ ಈ ಉದ್ಯಮದ ಗ್ರಾಹಕರು, ಅದುವೇ ಬುಕ್ ಸ್ಟೋರ್ ಬಿಸ್ನೆಸ್. ನೀವು ಎಷ್ಟೇ ಸಾಮಾಜಿಕ ಜಾಲತಾಣಗಳನ್ನು ಬಳಸಿ, ಆದರೆ ಪುಸ್ತಕದ ಓದು ನಿಮಗೆ ಕೊಡುವ ಅನುಭವ ಆನಂದವೇ ಬೇರೆ. ಅದೊಂದು ರೀತಿಯಲ್ಲಿ ಮನಸ್ಸಿಗೆ ಹಿತ ನೀಡುವ ಅನುಭೂತಿ. ಇದೇ ಕಾರಣಕ್ಕೆ ಓದುಗರನ್ನ ಪುಸ್ತಕ ಸದಾ ಸೆಳೆಯುತ್ತಿರುತ್ತದೆ. ಹಾಗಾಗಿ ಪುಸ್ತಕ ಕೊಳ್ಳುವವರು ಎಲ್ಲ ಕಾಲಕ್ಕೂ ಇದ್ದೇ ಇರ್ತಾರೆ. ಪುಸ್ತಕದ ಅಂಗಡಿ ಪ್ರತಿ ಊರುಗಳಲ್ಲಿಯೂ ಜಾಗ ಪಡೆದಿರುತ್ತೆ. ಎಷ್ಟೇ ಆಧುನಿಕವಾದರೂ ಪುಸ್ತಕದ ಅಂಗಡಿಗಳಿಗೆ ತನ್ನದೇ ಆದ ಅಭಿಮಾನಿ ವರ್ಗ ಇದೆ. ಹಾಗಾಗಿ ಈ ಉದ್ಯಮ ನಡೆಸುವವರನ್ನ ಪುಸ್ತಕ ಎಂದಿಗೂ ಕೈಬಿಡಲ್ಲ. ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ಸಂಚಿಕೆಯಲ್ಲಿ ಬುಕ್ ಸ್ಟೋರ್ ಬಿಸ್ನೆಸ್ ಆರಂಭಿಸಿ ಸಕ್ಸಸ್ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ, ಬನ್ನಿ. ಒಂದಿಷ್ಟು ಹವ್ಯಾಸಗಳು ನಮ್ಮೊಳಗೆ ಜ್ಞಾನದ ಭಂಡಾರ ಹೆಚ್ಚಿಸುವುದಕ್ಕೆ ಕಾರಣವಾಗುತ್ತವೆ. ಅಲ್ಲದೆ ನಾವು ಬಿಟ್ಟರೂ ಆ ಹವ್ಯಾಸಗಳು ನಮ್ಮನ್ನ ಬಿಡಲ್ಲ ಅನ್ನುವಂತಿರುತ್ತದೆ. ಅಂತಹ ಎವರ್ಗ್ರೀನ್ ಹವ್ಯಾಸಗಳಲ್ಲಿ ಪುಸ್ತಕದ ಓದು ಕೂಡ ಒಂದು. ಹೌದು, ಒಮ್ಮೆ ಪುಸ್ತಕದ ಓದಿನ ರುಚಿ ನಮಗೆ ಹತ್ತಿದ್ರೆ ಸಾಕು, ಅದು ನಮ್ಮೊಳಗೆ ಅರಿವಿನ ದೀವಿಗೆಯನ್ನು ಇಮ್ಮಡಿಗೊಳಿಸುತ್ತದೆ. ಹಿತ ಅನುಭವದ ಜೊತೆಗೆ ಪುಸ್ತಕದ ಓದಿನ ಮೇಲೆ ಗಾಢ ಸೆಳೆತವನ್ನು ಮೂಡಿಸುತ್ತದೆ. ಆಧುನಿಕ ತಂತ್ರಜ್ಞಾನಗಳ ಭರಾಟೆಯ ನಡುವೆಯೂ ಪುಸ್ತಕಗಳಿಗೆ ತನ್ನದೇ ಆದ ಅಭಿಮಾನಿ ವರ್ಗವಿದೆ. ಹಲವರಿಗೆ ರೈಲು ಬಸ್ಗಳಲ್ಲಿ ದೂರದ ಪ್ರಯಾಣಕ್ಕೆ ಪುಸ್ತಕವೇ ಒಡನಾಡಿ ಇದ್ದಂತೆ. ಕಥೆ, ಕವನ, ಕಾದಂಬರಿ, ಹೀಗೆ ಹಲವು ಪುಸ್ತಕಗಳನ್ನು ಕೆಲವರು ಹವ್ಯಾಸವಾಗಿ ಓದುತ್ತಾರೆ. ಇದರ ಜೊತೆಗೆ ಪುಸ್ತಕ ಸಾರ್ವಕಾಲಿಕ ಬೇಡಿಕೆ ಇರುವುದು ವಿದ್ಯಾರ್ಥಿಗಳಿಂದ. ಶಿಕ್ಷಣದಲ್ಲಿ ಎಷ್ಟೇ ನವಪ್ರಯೋಗಗಳು ಬಂದರೂ ಪುಸ್ತಕದಿಂದ ದೂರವಾಗಿಲ್ಲ ಶಿಕ್ಷಣ ವ್ಯವಸ್ಥೆ. ಹೀಗಾಗಿ ಪುಸ್ತಕಗಳು ನೆವರ್ ಎಂಡಿಂಗ್ ಜೊತೆಗೆ ಎವರ್ಗ್ರೀನ್ ಬಿಸ್ನೆಸ್ ಆಗಿರುವುದು. ಕೇವಲ ಟೆಕ್ಸ್ಟ್ ಬುಕ್ ಮಾತ್ರವಲ್ಲ, ಅದಕ್ಕೆ ಸಂಬಂಧಿಸಿದ ಗೈಡ್ಸ್, ರೆಫರೆನ್ಸ್ ಬುಕ್ಸ್, ಹೀಗೆ ಪುಸ್ತಕಗಳು ಉದ್ಯಮ ಕ್ಷೇತ್ರದಲ್ಲಿ ಹಾಗೆಯೇ ಅಚ್ಚೊತ್ತಿವೆ. ಉದ್ಯೋಗ ಕ್ಷೇತ್ರದಲ್ಲಿ ಎಷ್ಟೇ ಹೊಸತನಗಳು ಬಂದರೂ ಬರಹಗಾರರು ಕಮ್ಮಿಯಾಗಿಲ್ಲ. ಹೊಸ ಹೊಸ ಬರಹಗಾರರು, ಸಾಹಿತಿಗಳು ಪುಸ್ತಕಗಳನ್ನು ಬರೆಯುತ್ತಲೇ ಇರ್ತಾರೆ. ಪುಸ್ತಕಗಳನ್ನು ಪ್ರಕಟಿಸುವ ಹೊಸ ಹೊಸ ಪ್ರಕಾಶನ ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತಿವೆ. ಜೊತೆಗೆ ಪುಸ್ತಕವನ್ನು ಓದುವ ಓದುಗರ ವರ್ಗ ಕೂಡ ಇನ್ನು ಹಾಗೆಯೇ ಇದೆ. ಹೀಗಾಗಿ ಫಿಕ್ಷನ್, ನಾನ್ ಫಿಕ್ಷನ್, ಯಾವುದೇ ಪುಸ್ತಕ ಇರಲಿ, ಅದನ್ನು ಸೇಲ್ ಮಾಡುವ ಬುಕ್ ಹೌಸ್ ಅಥವಾ ಪುಸ್ತಕ ಮಳಿಗೆಗಳು ಉತ್ತಮ ಬಿಸ್ನೆಸ್ ಆಯ್ಕೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಭಾರತವು ಪುಸ್ತಕ ಮಾರುಕಟ್ಟೆಯಲ್ಲಿ ವಿಶ್ವದಲ್ಲಿಯೇ ಆರನೇ ಸ್ಥಾನ ಹೊಂದಿದೆ. ಅದರಲ್ಲೂ ಇಂಗ್ಲಿಷ್ ಪುಸ್ತಕದ ಮಾರುಕಟ್ಟೆಯಲ್ಲಿ ಜಗತ್ತಿನಲ್ಲಿ ಎರಡನೆಯ ಅತಿದೊಡ್ಡ ರಾಷ್ಟ್ರ ಭಾರತ. ದೇಶದಲ್ಲಿ 2019-20 ಈ ಉದ್ಯಮದ ಮಾರುಕಟ್ಟೆಯು 720.6 ಬಿಲಿಯನ್ ಡಾಲರ್ ಮೌಲ್ಯವನ್ನು ಹೊಂದಿತ್ತು ಎಂದು ಅಂದಾಜಿಸಲಾಗಿತ್ತು. ಒಂದು ಅಂಕಿಅಂಶದ ಪ್ರಕಾರ 2020-21 ಈ ಉದ್ಯಮದ ಮಾರುಕಟ್ಟೆಯು 739 ಬಿಲಿಯನ್ ಡಾಲರ್ ಮೌಲ್ಯವನ್ನು ಹೊಂದಿತ್ತು. ಒಟ್ಟಾರೆ ಪುಸ್ತಕ ಮಾರುಕಟ್ಟೆಯ ಬೆಳವಣಿಗೆ ದರದಲ್ಲಿ ಪ್ರಸಕ್ತ ವರ್ಷದಲ್ಲಿ 19.4% ಹೆಚ್ಚಾಗುವ ನಿರೀಕ್ಷೆ ಇದೆ. ಇಷ್ಟೊಂದು ಅವಕಾಶವಿರುವ ಪುಸ್ತಕಗಳ ಮಾರಾಟ ಮಳಿಗೆ ಅಂದ್ರೆ ಬುಕ್ ಹೌಸ್ ಆರಂಭಿಸಿ 2 ದಶಕಗಳಿಂದ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಶ್ರೀ ಬುಕ್ ವರ್ಲ್ಡ್. ಸತೀಶ್ ಮುರಳಿ ಸೇರಿದಂತೆ ಒಟ್ಟು 4 ಪಾಲುದಾರರು ಕಳೆದ 25 ವರ್ಷಗಳಿಂದ ಶ್ರೀ ಬುಕ್ ವರ್ಲ್ಡ್ ಬುಕ್ ಹೌಸ್ ಬಿಸ್ನೆಸ್ ನಡೆಸುತ್ತಿದ್ದಾರೆ.
ಬಿಎಸ್ಸಿ ಪದವೀಧರರಾಗಿರುವ ಸತೀಶ್ ನಾಲ್ವರು ಪಾಲುದಾರಿಕೆ ವ್ಯವಹಾರದಲ್ಲಿ ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಶ್ರೀ ಬುಕ್ ವರ್ಲ್ಡ್ ಎನ್ನುವ ಪುಸ್ತಕದ ಅಂಗಡಿಯನ್ನು ನಡೆಸುತ್ತಿದ್ದಾರೆ. ಸತೀಶ್ ಮುರಳಿ ಹಾಗೂ ಇನ್ನಿಬ್ರು ಪಾರ್ಟ್ನರ್ಸ್ 25 ವರ್ಷಗಳ ಹಿಂದೆ ಒಂದು ಬುಕ್ ಸಪ್ಲೈ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ರು. ಅಲ್ಲಿ ಬುಕ್ ಹೌಸ್ನ ಬಗ್ಗೆ ಮೂಡಿದ ಆಸಕ್ತಿಯಿಂದ ಹೊಸ ಬಿಸ್ನೆಸ್ ಅನ್ನು ಆರಂಭಿಸಿದ್ರು. ಶ್ರೀ ಬುಕ್ ವರ್ಲ್ಡ್ ಗಾಂಧಿ ಬಜಾರ್ನಲ್ಲಿರುವ ಅತ್ಯಂತ ದೊಡ್ಡ ಬುಕ್ ಸ್ಟೋರ್. ಈ ಬುಕ್ ವರ್ಲ್ಡ್ನಲ್ಲಿ ಚಿಕ್ಕ ಮಕ್ಕಳ ಪುಸ್ತಕದಿಂದ ಹಿಡಿದು ಮೆಡಿಕಲ್ ಓದುವ ತನಕದ ಎಲ್ಲ ರೀತಿಯ ಪುಸ್ತಕಗಳು ಕೂಡ ಸಿಗುತ್ತವೆ. ಸ್ಟೂಡೆಂಟ್ಸ್ ಬುಕ್ಸ್ ಜೊತೆಗೆ ಫಿಕ್ಷನ್, ನಾನ್ ಫಿಕ್ಷನ್ಸ್ ಪುಸ್ತಕಗಳು ಕೂಡ ಸಿಗುತ್ತವೆ. ಮಾತ್ರವಲ್ಲದೆ ಸ್ಟೇಷನರಿ ಐಟಂಗಳನ್ನು ಕೂಡ ಸೇಲ್ ಮಾಡ್ತಾರೆ. ಇಲ್ಲಿ ನಮಗೆ ಚಿಲ್ಡ್ರನ್ಸ್ ಬುಕ್ ಇಂದ ಹಿಡ್ಕೊಂಡು ಮಕ್ಕಳು ಫ್ರಮ್ 1 ಇಯರ್ ಟು ಮೆಡಿಕಲ್ ವರೆಗೂ ನಮ್ಮ ಹತ್ರ ಎಲ್ಲಾ ತರದ ಬುಕ್ಸು ಸಿಗುತ್ತೆ. ಯಾವ್ದು ಬೇಕು, ಫಿಕ್ಷನ್ಸ್, ನಾನ್ ಫಿಕ್ಷನ್ಸ್, ಮೆಡಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲಾ ತರ ಬುಕ್ಸು ನಮ್ಮ ಹತ್ರ ಸಿಗುತ್ತೆ. ರೀಡಿಂಗ್ ಬುಕ್ಸು ಸಿಗುತ್ತೆ, ಅದರ ಜೊತೆ ಸ್ಟೇಷನರಿ, ಪೆನ್ನು, ಪೆನ್ಸಿಲು, ರಬ್ಬರು, ಬುಕ್ಸು, ನೋಟ್ ಬುಕ್ಸು, ಆ ಥರ ಎಲ್ಲ ಥರ ವ್ಯವಸ್ಥೆನೂ ನಮ್ಮ ಹತ್ರ ಇದೆ. ಇನ್ ಕೇಸ್ ಸಿಗಲಿಲ್ಲ ಅಂದರೂ 1 ಅಥವಾ 2 ಡೇಸಲ್ಲಿ ನಾವು ತರಿಸ್ಕೊಡೋ ವ್ಯವಸ್ಥೆನೂ ಮಾಡ್ತೀವಿ. ನಮ್ಮ ಹತ್ರ ಬುಕ್ಸ್ ಇಲ್ಲ ಅಂದರೆ ನೀವು ಇಂಡೆಂಟ್ ಕೊಟ್ಬಿಟ್ಟು ಹೋದರೆ 1 ಅಥವಾ 2 ಡೇಸಲ್ಲಿ ತರಿಸಿ ಅದನ್ನು ನಿಮಗೆ ಕೊಡ್ತಾ ಇದ್ದೀವಿ. ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತದೆ ಬಂಡವಾಳ. 5 ಲಕ್ಷ ರೂಪಾಯಿ ಬಂಡವಾಳವಿದ್ದರೂ ಸಾಕು ಉದ್ಯಮಕ್ಕೆ. ಬುಕ್ ಸ್ಟೋರ್ ಬಂಡವಾಳ ಎನ್ನುವುದು ನೀವು ಯಾವ ಜಾಗದಲ್ಲಿ ಬುಕ್ ಸ್ಟೋರ್ ನಡೆಸುತ್ತೀರಿ ಎನ್ನುವುದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಜನಸಂಚಾರವಿರುವ ಜಾಗದಲ್ಲಿ ನೀವು ಪುಸ್ತಕದ ಅಂಗಡಿಯನ್ನು ಆರಂಭಿಸಿದ್ರೆ ಕಟ್ಟಡದ ಬಾಡಿಗೆ ಅಂತೆಲ್ಲ ಹೆಚ್ಚಿನ ಬಂಡವಾಳ ಬೇಕಾಗುತ್ತದೆ. ಪುಸ್ತಕವನ್ನು ಪರ್ಚೇಸ್ ಮಾಡುವುದಕ್ಕೆ ನಿಮಗೆ ಹೆಚ್ಚಿನ ಬಂಡವಾಳ ಬೇಕಿಲ್ಲ. ಪಬ್ಲಿಷರ್ಸ್ ಬಳಿ ಕ್ರೆಡಿಟ್ ಸಿಸ್ಟಮ್ ಮೂಲಕ ಪುಸ್ತಕ ಪರ್ಚೇಸ್ ಮಾಡಬಹುದು. 500 ಸ್ಕ್ವೇರ್ ಫೀಟ್ ಜಾಗದಲ್ಲಿ 5 ಲಕ್ಷ ಬಂಡವಾಳವಿದ್ರೂ ಬುಕ್ ಹೌಸ್ ಅನ್ನು ನೀವು ಆರಂಭಿಸಬಹುದು. ಜಾಗ ಸೆಲೆಕ್ಟ್ ಮಾಡಿದರೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನೀವು ಜನ ಫ್ಲೋಟಿಂಗ್ ಇರೋ ಜಾಗದಲ್ಲಿ ನೀವು ಮಾಡಿದ್ರೆ ಅಲ್ಲಿ ಡಿಪೆಂಡ್ ಆನ್ ಅಡ್ವಾನ್ಸು, ಬಾಡಿಗೆ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಬುಕ್ಸ್ ಎಲ್ಲ ನಿಮಗೆ ಕ್ರೆಡಿಟ್ ಕೊಡ್ತಾರೆ, ನಿಮ್ಮ ಒಂದು ಇದ್ರ ಮೇಲೆ ಕ್ರೆಡಿಟ್ ಕೊಡ್ತಾರೆ. 1 ತಿಂಗಳು 2 ತಿಂಗಳಾದ್ಮೇಲೆ ನೀವು ಪೇಮೆಂಟ್ ಮಾಡಬೇಕು. ಅದಕ್ಕೆ ಬಂಡವಾಳ ಏನು ಜಾಸ್ತಿ ಬೇಕಾಗೋದಿಲ್ಲ. ನೀವು 10x10 ಮಾಡ್ತಿರೋ ಇಲ್ಲ 1200 ಸ್ಕ್ವೇರ್ ಫೀಟ್ ಮಾಡ್ತಿರೋ, ನೀವು ಎಷ್ಟು ಸ್ಕ್ವೇರಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಡಿಪೆಂಡ್ ಆಗಿ ನೀವು ಬಂಡವಾಳನ ಕೂಡೀಕರಿಸಬೇಕಾಗುತ್ತೆ ಸರ್. 5 ಲಕ್ಷದಿಂದ ನೀವು ಶುರು ಮಾಡ್ಕೊಂಡು ಹೋದರೆ ಏನಂದ್ರೆ ನೀವು ಯಾವ ಥರ ಅಪ್ರೋಚ್ ಮಾಡ್ತೀರಾ ಕಸ್ಟಮರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು 5 ಲಕ್ಷ ಬಂಡವಾಳ ಹಾಕೊಂಡು ಒಂದೇ ದಿನ ಹೋಗಲ್ಲ, ನಿಮ್ಮ ಹತ್ರ ಮಾಲ್ ಇರುತ್ತೆ, ಜನ ಬಂದಂಗೆ ಅದು ರೊಟೇಷನ್ ಅಲ್ಲಿ ಇರುತ್ತೆ. ಅನುಮತಿಗಳು ಅಗತ್ಯ ಬುಕ್ ಹೌಸ್ ಉದ್ಯಮಕ್ಕೆ. ನೀವೊಂದು ಬುಕ್ ಹೌಸ್ ಆರಂಭಿಸುತ್ತೀರಿ ಅಂತಾದ್ರೆ ಒಂದಿಷ್ಟು ಪರ್ಮಿಷನ್ ಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಹಾಗಿದ್ರೆ ಪುಸ್ತಕದ ಮಳಿಗೆ ಆರಂಭಿಸುವುದಕ್ಕೆ ನಿಮಗೆ ಯಾವೆಲ್ಲ ಅನುಮತಿಗಳು ಅಗತ್ಯ ಎನ್ನುವುದನ್ನ ಹೇಳ್ತಾರೆ ಸತೀಶ್. ಬುಕ್ ಸೆಲ್ಲರ್ಸ್ ಅಸೋಸಿಯೇಷನ್ ಇಂದ ನಾವು ಒಂದು ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ, ಪ್ಲಸ್ ಗೌರ್ಮೆಂಟ್ ಇಂದ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಪ್ಯಾನ್ ಇರುತ್ತೆ, ಟ್ಯಾನ್ ಇರುತ್ತೆ, CST, GST ಎಲ್ಲ A to Z ಇರುತ್ತೆ. BPMP ಇಂದ ಅಪ್ರೂವ್ ತಗೋಬೇಕಾಗುತ್ತೆ. ಬುಕ್ ಹೌಸ್ಗಳನ್ನು ಆರಂಭಿಸುವಾಗ ಜಾಗದ ಆಯ್ಕೆಯಲ್ಲಿ ಜಾಣತನ ತೋರಬೇಕು. ಯಾವ್ದಾವುದೋ ಜಾಗದಲ್ಲಿ ಬುಕ್ ಹೌಸ್ ಆರಂಭಿಸಿದರೆ ನಿಮಗೆ ಲಾಸ್ ಆಗಬಹುದು. ಸೊ ಎಂಥ ಜಾಗದಲ್ಲಿ ಆರಂಭಿಸಬೇಕು, ಬುಕ್ಗಳನ್ನು ಸೇಲ್ ಮಾಡೋದಕ್ಕೆ ಯಾವ ಟ್ರಿಕ್ಸ್ ಬಳಸಬೇಕು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಬುಕ್ ಸೇಲ್ ಆಗದಿದ್ರೆ ಹೇಗೆ ಅನ್ನೋ ಭಯವಿಲ್ಲ ಈ ಬಿಸ್ನೆಸ್ನಲ್ಲಿ. ಪುಸ್ತಕ ಸೇಲ್ ಆಗ್ಲಿಲ್ಲ ಅಂದ್ರೆ ಪ್ರಕಾಶಕರಿಗೆ ಮಾಡಬಹುದು ರಿಟರ್ನ್. ಒಮ್ಮೆ ನೀವು ನಿಮ್ಮ ಅಂಗಡಿಗೆ ಪ್ರಕಾಶಕರಿಂದ ಪುಸ್ತಕ ತಂದ್ರೆ ಅದು ಮಾರಾಟ ಆಗಿಲ್ಲವೆಂದ್ರು ಚಿಂತಿಸುವ ಪ್ರಶ್ನೆಯೇ ಇಲ್ಲ. ಒಂದು ವೇಳೆ ನೀವು ಪಬ್ಲಿಷರ್ಸ್ ನಿಂದ ತಂದ ಪುಸ್ತಕಗಳು ನಿಮ್ಮ ಬುಕ್ ಹೌಸ್ ನಲ್ಲಿ ಸೇಲ್ ಆಗಿಲ್ಲ ಅಂತಾದ್ರೆ ನೀವು ಆ ಪುಸ್ತಕದ ಪ್ರಕಾಶಕರಿಗೆ ರಿಟರ್ನ್ ಕೂಡ ನೀಡಬಹುದು. ಕಾಲೇಜು ಸಮೀಪದಲ್ಲಿ ಬುಕ್ ಹೌಸ್ ತೆರೆದ್ರೆ ಉತ್ತಮ. ಓದುಗರಿರುವ ಏರಿಯಾಗಳಲ್ಲಿ ಇರಲಿ ಪುಸ್ತಕದ ಮಳಿಗೆ. ಎಲ್ಲೋ ನೀವು ಬುಕ್ ಹೌಸ್ಗಳನ್ನು ತೆರೆದ್ರೆ ಗ್ರಾಹಕರು ನಿಮ್ಮ ಅಂಗಡಿಗೆ ಬರೋದಿಲ್ಲ. ಜನರ ಓಡಾಟವಿರುವ ಜಾಗದಲ್ಲಿ ಪುಸ್ತಕದ ಮಳಿಗೆಯನ್ನು ತೆರೆದ್ರೆ ಉತ್ತಮ. ಅದರ ಜೊತೆಗೆ ಸ್ಕೂಲ್ಸ್, ಕಾಲೇಜು ಸಮೀಪದಲ್ಲಿ ಬುಕ್ ಹೌಸ್ಗಳನ್ನು ಆರಂಭಿಸಿದ್ರೆ ನೀವು ಒಳ್ಳೆಯ ಲಾಭ ಗಳಿಸಬಹುದು. ಇದರ ಜೊತೆಗೆ ಪುಸ್ತಕ ಓದುಗರಿರುವ ಏರಿಯಾಗಳಲ್ಲಿ ಬಿಸ್ನೆಸ್ ನಡೆಸಿದ್ರೆ ನೀವು ಸಕ್ಸಸ್ ಪಡೆಯಬಹುದು. ಎಲ್ಲೋ ಮಾಡಿದ್ರೆ ಬುಕ್ ಶಾಪ್ ಓಡಲ್ಲ. ಅದಕ್ಕೆ ಆದ ಜನ, ಆ ನಾಲೆಡ್ಜಬಲ್ ಪರ್ಸನ್ಸ್, ಆ ಏರಿಯಾ ಯಾವ ಥರ ಇದೆ, ಅಲ್ಲಿ ಎಜುಕೇಟೆಡ್ ಪೀಪಲ್ಸ್ ಇದ್ದಾರಾ, ಅದನ್ನೆಲ್ಲ ನೋಡಿ ಅನಲೈಸ್ ಮಾಡಿ ಆಮೇಲೆ ಬುಕ್ ಶಾಪ್ ಮಾಡಬೇಕು. ಇಲ್ಲಾಂದರೆ ಎಲ್ಲೆಲ್ಲೋ ಮಾಡ್ತೀನಿ ಅಂದರೆ ಬುಕ್ ಶಾಪ್ ರನ್ ಆಗಲ್ಲ.
ಅದನ್ನು ಯೋಚನೆ ಮಾಡಿ ಹುಷಾರಾಗಿ ನೀವು ಮಾಡಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಯಾಕಂದ್ರೆ ನೀವೇ ಆಗಿ ಫರ್ನಿಚರ್ಗೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರಾ, ಬುಕ್ಸ್ ಬಿಡಿ, ಬುಕ್ಸ್ ಎಲ್ಲೂ ಹೋಗಲ್ಲ, ಬುಕ್ಸ್ ರಿಟರ್ನ್ ಮಾಡ್ಬೋದು ನಿಮ್ಗೇನೋ ಸೇಲ್ ಆಗಲಿಲ್ಲ ಅಂದರೆ. ಆದರೆ ಫರ್ನಿಚರ್ಗೆ ಇನ್ವೆಸ್ಟ್ ಮಾಡಿದ ದುಡ್ಡು ಇದನ್ನೆಲ್ಲ ಯೋಚನೆ ಮಾಡಿ ಆ ಏರಿಯಾ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೇನ್ ಕಾಲೇಜ್ ಸರೌಂಡಿಂಗ್ ಇದ್ರೆ ನಿಮ್ಗೆ ಬೆಟರ್. ಇತ್ತೀಚಿನ ದಿನಗಳಲ್ಲಿ ಹಲವು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಪುಸ್ತಕಗಳು ಸಿಗುತ್ತವೆ. ಜೊತೆಗೆ ಆನ್ಲೈನ್ ಪುಸ್ತಕದ ಓದಿಗಿಂತಲೂ ಒಂದಿಷ್ಟು ಇಬುಕ್ ಸಂಬಂಧಿತ ಆಪ್ಗಳು ಕೂಡ ಹುಟ್ಟಿಕೊಂಡಿವೆ. ಇದರಿಂದ ಜನರು ಸುಲಭವಾಗಿ ಸಿಗುತ್ತದೆ ಅನ್ನೋ ಕಾರಣಕ್ಕೆ ಆನ್ಲೈನ್ ಮೂಲಕವೇ ಪುಸ್ತಕಗಳನ್ನು ಪರ್ಚೇಸ್ ಮಾಡುತ್ತಿದ್ದಾರೆ. ಈ ವಿದ್ಯಮಾನ ಬುಕ್ ಹೌಸ್ಗಳನ್ನು ನಡೆಸುವವರಿಗೆ ಅಂತಹ ದೊಡ್ಡ ಪರಿಣಾಮವೇನು ಉಂಟು ಮಾಡಿಲ್ಲ. ಇಂದಿಗೂ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದುವ ವರ್ಗ ಅತಿ ದೊಡ್ಡ ಸಂಖ್ಯೆಯಲ್ಲಿದೆ. ಕಾರ್ಮಿಕರು ಅಗತ್ಯ ಬುಕ್ ಹೌಸ್ ಬಿಸ್ನೆಸ್ಗೆ. ಪುಸ್ತಕದ ಬಗ್ಗೆ ಅರಿವಿರುವ ಕಾರ್ಮಿಕರಿರಲಿ ಶಾಪ್ನಲ್ಲಿ. ನೀವು ಅಂದಾಜು 500 ಸ್ಕ್ವೇರ್ ಫೀಟ್ ವಿಸ್ತೀರ್ಣದಲ್ಲೊಂದು ಬುಕ್ ಹೌಸ್ ಆರಂಭಿಸುತ್ತೀರಿ ಅಂತಾದ್ರೆ ನಿಮಗೆ ಕನಿಷ್ಠ 2-3 ಜನ ಕಾರ್ಮಿಕರು ಅಗತ್ಯವಿರುತ್ತದೆ. ಪುಸ್ತಕದ ಬಗ್ಗೆ ಜ್ಞಾನವಿರುವ ಕೆಲಸಗಾರರು ನಿಮ್ಮ ಪುಸ್ತಕದ ಮಳಿಗೆಯಲ್ಲಿರಲಿ. ಒಂದು 500 ಸ್ಕ್ವೇರ್ ಫೀಟಲ್ಲಿ ನೀವು ಒಂದು ಅಂಗಡಿ ಮಾಡಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ 2-3 ಜನ ಬೇಕೇ ಬೇಕಾಗುತ್ತೆ. ಅದ್ರಲ್ಲಿ ಸ್ವಲ್ಪ ನಾಲೆಡ್ಜ್ ಇರೋನು ಇಟ್ಕೋಬೇಕು. ಯಾವ ಬುಕ್ ಹೇಳಿದ್ರೆ ಈ ಬುಕ್ಸ್ ಇಲ್ಲಿದೆ ಇಲ್ಲಿಲ್ಲ ತರಿಸ್ಕೊಡ್ತೀವಿ, ಆ ಥರ ಇಂಡೆಂಟ್ ಹಾಕಿ ಎಂಕ್ವೈರಿಗೆ ತೊಗೊಳ್ಳೋಂಥವ್ರು ಇರಬೇಕು. ಒಬ್ಬರು ಕ್ಲೀನಿಂಗು, ಬುಕ್ಸ್ ಇಡೋಕ್ಕೆ, ಒರೆಸೋಕ್ಕೆ ಆ ಥರ ಇನ್ನೊಬ್ರು ಇದ್ರೆ ಸಾಕು. ನೀವು ಒಬ್ಬರು, 3 ಜನ ಇದ್ರೆ 500 ಸ್ಕ್ವೇರ್ ಫೀಟಲ್ಲಿ ಕೂಲಂಗ್ ಮಾಡ್ಕೊಂಡು ಹೋಗೋದು. ಬುಕ್ಸ್ ಜೊತೆಗೆ ಲುಕ್ಸ್ ಕೂಡ ಮುಖ್ಯ. ಈ ಉದ್ಯಮದಲ್ಲಿ ಆಕರ್ಷಕವಾಗಿರಲಿ ನಿಮ್ಮ ಪುಸ್ತಕದ ಮಳಿಗೆ. ಸಾಮಾನ್ಯವಾಗಿ ನೀವು ಯಾವುದೇ ಅಂಗಡಿಗೆ ಹೋದ್ರೂ ಕೂಡ ಅಲ್ಲಿನ ಐಟಂಗಳ ಜೊತೆಗೆ ಆ ಶಾಪ್ನ ಇಂಟೀರಿಯರ್ ಹೇಗಿದೆ ಅನ್ನೋದರ ಕಡೆನೂ ಗಮನ ವಹಿಸುತ್ತೀರಿ. ಹಾಗಾಗಿ ಪುಸ್ತಕ ಮಳಿಗೆಯನ್ನು ಆರಂಭಿಸುವಾಗ ಕೂಡ ಅದರ ಇಂಟೀರಿಯರ್ಸ್ಗಳ ಬಗ್ಗೆ ಗಮನ ಇರಲಿ. ಗ್ಲಾಸ್ ಅಥವಾ ವುಡ್ ರ್ಯಾಕ್ಸ್ಗಳಲ್ಲಿ ಪುಸ್ತಕಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿಕೊಳ್ಳಿ. ಬುಕ್ಸ್ ಜೊತೆಗೆ ಶಾಪ್ನ ಲುಕ್ಸ್ ಕೂಡ ಇಂಪಾರ್ಟೆಂಟ್ ಅಂತಾರೆ ಸತೀಶ್. ಅದೇ ಡಿಪೆಂಡ್ ಸರ್, ನಿಮ್ಮ ಹತ್ರ ಜಾಸ್ತಿ ದುಡ್ಡು ಇದ್ರೆ ನೀವು ಗ್ಲಾಸ್ ಅಲ್ಲೇ ಮಾಡಿಸ್ಬೋದು. ಯಾಕಂದ್ರೆ ನಾವು ಆ ಕಾಲದಲ್ಲಿ ಮಾಡಿಸಿದಾಗ ಜನಕ್ಕೆ ಬುಕ್ಸ್ ಬೇಕಿತ್ತು, ಅದು ಲುಕ್ ಬೇಕಿರಲಿಲ್ಲ. ಇವತ್ತೇನಾಗಿದೆ, ಒಬ್ಬ ಅಂಗಡಿ ಒಳಗೆ ಬರಬೇಕಂದ್ರೆ ಆ ಒಂದು ಎನ್ವೈರನ್ಮೆಂಟ್ ನೋಡ್ತಾರೆ. ಹಂಗಾಗಿ ಇವತ್ತಿನ ಕಾಲಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಕ್ಲೀನ್ನೆಸ್ಸು, ಲುಕ್ಕು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಿಕ್ಷನ್, ನಾನ್ ಫಿಕ್ಷನ್ ಜೊತೆಗೆ ಮಲ್ಟಿ ಲ್ಯಾಂಗ್ವೇಜ್ ಬುಕ್ಸ್ಗಳನ್ನು ನಿಮ್ಮ ಪುಸ್ತಕದ ಅಂಗಡಿಯಲ್ಲಿ ಇಡಬೇಕು. ಹಾಗಿದ್ದಾಗಲೇ ಓದುಗರು ನಿಮ್ಮ ಶಾಪ್ ಹುಡುಕಿಕೊಂಡು ಬರುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕಗಳಿದ್ದಾಗಲೇ ನಿಮ್ಮ ಬುಕ್ ಹೌಸ್ಗೆ ಒಂದು ಅಂದ ಕಾಣುವುದು. ಪುಸ್ತಕದ ಮಳಿಗೆಗೆ ಬೇಕಾಗುವ ಬುಕ್ಸ್ಗಳನ್ನು ನೀವೇ ಪ್ರಕಾಶಕರ ಬಳಿಗೆ ಹೋಗಿಯೇ ಪರ್ಚೇಸ್ ಮಾಡಬೇಕು ಅಂತೇನಿಲ್ಲ. ಪಬ್ಲಿಷರ್ಸ್ಗಳು ನಿಮ್ಮ ಅಂಗಡಿಗೆ ತಮ್ಮ ರಿಪ್ರೆಸೆಂಟೇಟಿವ್ ನ ಕಳಿಸ್ತಾರೆ. ಅವರ ಮೂಲಕ ನೀವು ನಿಮಗೆ ಬೇಕಾಗಿರುವ ಬುಕ್ಸ್ ಅನ್ನು ಆರ್ಡರ್ ಕೊಟ್ಟು ಪರ್ಚೇಸ್ ಮಾಡಬಹುದು. ನಮಗೆ ಪಬ್ಲಿಷರ್ಸ್ ಇಲ್ಲಿ ಕಳಿಸ್ತಾರೆ, ರೆಪ್ರೆಸೆಂಟೇಟಿವ್ ಕಳಿಸ್ತಾರೆ. ಅವ್ರಿಗೆ ಏನೇನು ಬೇಕು ಇಂಡೆಂಟ್ ಬರ್ಕೊಂಡು ಅವ್ರು ಹೋಗಿ ತಂದುಕೊಡ್ತಾರೆ. ಇಲ್ಲಾಂದ್ರೆ ನಾವು ಫೋನ್ ಮಾಡ್ತೀವಿ ಇಲ್ಲಿಂದಾನೇ, ನಮ್ಗೇನು ಎಂಕ್ವೈರೀಸ್ ಇದೆ, ಈ ಥರ ಕೇಳಿದ್ದಾರೆ, ನಿಮ್ಮ ಹತ್ರ ಇದೆಯಾ, ಅವೈಲೇಬಲ್ ಇದೆಯೇನು ಅಂತ. ಅವ್ರ ಹತ್ರ ಇಲ್ಲಾಂದ್ರೆ ಇನ್ನೊಬ್ಬರ ಹತ್ರ ಕೇಳ್ತೀವಿ, ಅವ್ರ ಹತ್ರ ಇಲ್ಲಾಂದ್ರೆ ಇನ್ನೊಬ್ಬರ ಹತ್ರ ಕೇಳ್ತೀವಿ. ಆದರೆ ಎಲ್ಲರನ್ನು ಒಂದು ಇದು ಮಾಡಿ ಅವರೇ ತಂದುಕೊಡೋದು ಇದೆ, ಇಲ್ಲಾಂದ್ರೆ ನಾವು ಹೋಗಿ ಪಿಕಪ್ ಮಾಡೋದು ಇದೆ. ಜಾಸ್ತಿ ಇದ್ರೆ ಅವರೇ ತಂದು ಇಲ್ಲಿ ಡೆಲಿವರಿ ಕೊಡ್ತಾರೆ. ನೀವು ಯಾವುದೇ ಬಿಸ್ನೆಸ್ ಆರಂಭಿಸಿದ್ರು ಕೂಡ ಆ ಬಿಸ್ನೆಸ್ ನಲ್ಲಿ ಕಸ್ಟಮರ್ಸ್ ಗಳನ್ನು ಹೆಚ್ಚು ಮಾಡಿಕೊಳ್ಳುವುದು ಮುಖ್ಯ. ಬುಕ್ ಹೌಸ್ ಬಿಸ್ನೆಸ್ ಕೂಡ ಇದಕ್ಕೆ ಹೊರತಲ್ಲ. ಹಾಗಿದ್ರೆ ಬುಕ್ ಹೌಸ್ ನಲ್ಲಿ ಗ್ರಾಹಕರನ್ನು ಸೆಳೆಯುವುದಕ್ಕೆ ಯಾವುದೆಲ್ಲ ಅಂಶಗಳು ಮುಖ್ಯ ಅನ್ನೋದನ್ನು ವಿವರಿಸುತ್ತಾರೆ ಮುರಳಿ. ಕಸ್ಟಮರ್ನ ಫಸ್ಟ್ ನಾವು ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಿ ಅವ್ರಿಗೆ ಯಾವ್ದು ರಿಕ್ವೈರ್ಮೆಂಟ್ ಬೇಕೋ ಅಂಥವ್ರನ್ನ ನಾವು ತಂದು ಕೊಟ್ಟು ಕಸ್ಟಮರ್ನ ಫಸ್ಟ್ ಇಂಪ್ರೂವ್ ಮಾಡ್ಕೋಬೇಕು. ಅದನ್ನು ನೆಕ್ಸ್ಟ್ ಬುಕ್ಗಳನ್ನ ಇಂಪ್ರೂವ್ ಮಾಡ್ಕೋಬೇಕು. ಪುಸ್ತಕದ ಮಳಿಗೆ ನಡೆಸುವವರಿಗೆ ತಾವು ನಡೆಸುವ ಉದ್ಯಮದ ಬಗ್ಗೆ ಅರಿವಿರಬೇಕು. ಎಲ್ಲ ಕಾಲಕ್ಕೂ ಬೇಡಿಕೆ ಇರುವ ಬುಕ್ ಹೌಸ್ ಅನ್ನ ನೀವು ತಾಳ್ಮೆಯಿಂದ ನಡೆಸಿಕೊಂಡು ಹೋದ್ರೆ ತಿಂಗಳ ಕೊನೆಯಲ್ಲಿ ಉತ್ತಮ ವರಮಾನ ನಿಮ್ಮ ಕೈ ಸೇರುತ್ತೆ. ಪುಸ್ತಕದ ಬಗ್ಗೆ ನಿಮಗಿರಲಿ ಜ್ಞಾನ. ಬೇಸಿಕ್ ಇಂಗ್ಲಿಷ್ ತಿಳಿದಿದ್ರೆ ಉತ್ತಮ. ನೀವೊಂದು ಬುಕ್ ಸ್ಟೋರ್ ಓಪನ್ ಮಾಡುತ್ತೀರಿ ಅಂತಾದ್ರೆ ನಿಮಗೆ ಪುಸ್ತಕದ ಬಗ್ಗೆ ಜ್ಞಾನ ಇರುವುದು ತುಂಬಾನೇ ಮುಖ್ಯ. ಯಾಕೆ ಅಂದ್ರೆ
ಅಂಗಡಿಗೆ ಬರುವ ಗ್ರಾಹಕರು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೇಳುತ್ತಾರೆ. ಗ್ರಾಹಕರು ಯಾವ ಪುಸ್ತಕವನ್ನು ಕೇಳುತ್ತಾರೆಯೋ ಆ ಪುಸ್ತಕಗಳನ್ನು ನೀಡೋದಕ್ಕಾದ್ರೂ ನಿಮಗೆ ಪುಸ್ತಕದ ಜ್ಞಾನ ಗೊತ್ತಿರಬೇಕು. ಬುಕ್ ಸ್ಟೋರ್ನಲ್ಲಿ ಕೇವಲ ನಿಮ್ಮ ಮಾತೃಭಾಷೆಯ ಪುಸ್ತಕಗಳು ಮಾತ್ರ ಇರೋದಲ್ಲ, ಬೇರೆ ಬೇರೆ ಭಾಷೆಯ ಪುಸ್ತಕಗಳು ಇರೋದ್ರಿಂದ ನೀವು ಬಹುಭಾಷಾ ಪರಿಣಿತರಾಗಿದ್ರೆ ಉತ್ತಮ. ಜೊತೆಗೆ ಅಂಗಡಿಗೆ ಬೇರೆ ಬೇರೆ ಭಾಷೆಯ ಜನರು ಬರೋದ್ರಿಂದ ಅವರ ಜೊತೆ ವ್ಯವಹರಿಸುವುದಕ್ಕೆ ನಿಮಗೆ ಬೇಸಿಕ್ ಇಂಗ್ಲಿಷ್ ಗೊತ್ತಿದ್ದರೆ ಒಳಿತು. ಅವ್ರಿಗೆ ಮಿನಿಮಮ್ ಜ್ಞಾನ ಇದ್ರೆ ಸಾಕು ಸರ್, ಇಂಗ್ಲಿಷ್ ನಾಲೆಡ್ಜ್ ಇರಬೇಕು, ಬುಕ್ ಬಗ್ಗೆ ನಾಲೆಡ್ಜ್ ಇರಬೇಕು, ಫಿಕ್ಷನ್ ಅಂದ್ರೇನು, ಇಂಜಿನಿಯರಿಂಗ್ ಅಂದ್ರೇನು, ಮೆಡಿಕಲ್ ಅಂದ್ರೇನು, ಟೆಕ್ನಾಲಜಿ ಅಂದ್ರೇನು, ಅದನ್ನು ಸ್ವಲ್ಪ ನಾಲೆಡ್ಜ್ ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಿದ್ರೆ ಮಾಡ್ಬೋದು. ಭಾಷಾ ಜ್ಞಾನವಿಲ್ಲದೆಯೂ ಉದ್ಯಮ ನಡೆಸಬಹುದು, ಆದರೆ ಬೇರೆ ಬೇರೆ ಭಾಷೆಗಳು ಗೊತ್ತಿದ್ರೆ ಗ್ರಾಹಕರ ಜೊತೆ ನಿಮಗೆ ಸುಲಭವಾಗಿ ವ್ಯವಹರಿಸುವುದಕ್ಕೆ ಸಾಧ್ಯವಾಗುತ್ತದೆ. ನೀವು ಬುಕ್ ಹೌಸ್ ಆರಂಭಿಸಿ ಸುಮ್ಮನೆ ಕೂತು ಬಿಟ್ರೆ ನಿಮ್ಮ ಶಾಪ್ಗೆ ಗ್ರಾಹಕರು ಬರೋದಿಲ್ಲ. ನಿಮ್ಮಲ್ಲಿ ಸಿಗುವ ಪುಸ್ತಕದ ಬಗ್ಗೆ ಪ್ರಚಾರ ಮಾಡಬೇಕು. ನೀವು ಮಾಡುವ ಅಡ್ವರ್ಟೈಸ್ಮೆಂಟ್ ನೀವು ಲಾಭ ಗಳಿಸುವುದಕ್ಕೆ ಅಡ್ವಾಂಟೇಜ್ ಆಗುತ್ತದೆ. ಡೆಡಿಕೇಶನ್ ಇರಬೇಕು ಸರ್. ಎಕ್ಸ್ಪೀರಿಯನ್ಸ್ ಆದಂಗೆ ನಿಮ್ಗೆ ಮಾರ್ಜಿನು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಒಡತ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ಫೀಲ್ಡಲ್ಲಿ ಆದ್ರೂ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಒಡತ ಇದ್ದೇ ಇರುತ್ತೆ. ಆಮೇಲೆ ಫೀಲ್ಡೇ ನಿಮ್ಗೆ ಪಾಠ ಕಲಿಸುತ್ತೆ. ಓ, ಇದರ ಲಾಸ್ ಆಯಿತು, ಇದರ ಲಾಭ ಆಯಿತು, ಇದು ತಂದರೆ ಲಾಭ ಆಗುತ್ತೆ, ಇದು ತಂದರೆ ಲಾಸ್ ಆಗುತ್ತೆ ಅಂತ ಫೀಲ್ಡೇ ನಿಮ್ಗೆ ಹೇಳ್ಕೊಡುತ್ತೆ. ಅಂದರೆ ಡೆಡಿಕೇಶನ್ ಬೇಕು. ಈಗ ಅರ್ಧಕ್ಕೆ ಕೈ ಬಿಡೋದಾಗಲಿ, ಹಿಂಗೆ ಮಾಡಿಬಿಟ್ಟು ಅಯ್ಯೋ ಲಾಭ ಸಿಕ್ಕಲಿಲ್ಲಪ್ಪ, 6 ತಿಂಗಳಿಂದ ನನಗೆ 1 ರೂಪಾಯಿ ಸಿಕ್ಕಲಿಲ್ಲ, ನಾನು ಕ್ಲೋಸ್ ಮಾಡಿಬಿಡ್ತೀನಿ, ಆ ಥರ ಎಲ್ಲ ಮಾಡಬಾರ್ದು. ನಿಮ್ಮದೇ ಆದ ಅಡ್ವರ್ಟೈಸ್ ಮಾಡಬೇಕು ಫಸ್ಟು. ಎಲ್ಲ ಕಡೆಗೂ ಅಡ್ವರ್ಟೈಸ್ ಮಾಡಿ, ನಿಮ್ಮ ಬುಕ್ ಶಾಪಲ್ಲಿ ನಮ್ಮ ಥರ ಈ ಥರ ಎಲ್ಲ ಸಿಗುತ್ತೆ, ನಾವಿಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಬನ್ನಿ ಅಂತ ಅಪ್ರೋಚ್ ಮಾಡಬೇಕು. 6 ತಿಂಗಳಿಂದ ವರ್ಷ ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಅದನ್ನು ನೀವು ತಡ್ಕೊಳ್ಳೋ ಶಕ್ತಿ ಇರಬೇಕು ನಿಮಗೆ. ಮಾಸಿಕ 40,000 ತನಕ ಖರ್ಚುಗಳಿರುತ್ತದೆ ಈ ಬಿಸ್ನೆಸ್ನಲ್ಲಿ. ತಿಂಗಳಿಗೆ 50,000-60,000 ಸಂಪಾದಿಸಬಹುದು ಬುಕ್ ಹೌಸ್ನಲ್ಲಿ. ಇತರ ಉದ್ಯಮಗಳಿಗೆ ಹೋಲಿಸಿದ್ರೆ ನಿಮಗೆ ಬುಕ್ ಹೌಸ್ ನಡೆಸುವಾಗ ಖರ್ಚು ಕೊಂಚ ಕಮ್ಮಿ. ಕಾರ್ಮಿಕರ ಸಂಬಳ, ಮೇಂಟೆನೆನ್ಸ್ ಖರ್ಚು, ಕರೆಂಟ್ ಬಿಲ್ ಅಂತೆಲ್ಲ ಸೇರಿ ತಿಂಗಳಿಗೆ 40,000 ತನಕ ಖರ್ಚುಗಳು ಬರಬಹುದು. ಪುಸ್ತಕವಾ? ಈಗಿನ ಆನ್ಲೈನ್ ಕಾಲದಲ್ಲಿ ಯಾರು ಬುಕ್ ಓದ್ತಾರೆ? ಈ ಬಿಸ್ನೆಸ್ ಆರಂಭಿಸಿದ್ರೆ ವರ್ಕೌಟ್ ಆಗುತ್ತಾ ಅಂತೆಲ್ಲ ನಿಮಗೆ ಸಂಶಯ ಕಾಡಬಹುದು. ಆದ್ರೆ ನೀವು ಸರಿಯಾದ ರೀತಿಯಲ್ಲಿ ಈ ಬಿಸ್ನೆಸ್ ನಡೆಸಿಕೊಂಡು ಹೋದ್ರೆ ಯಾವುದೇ ಕಂಪನಿ ಕೆಲಸದವರಿಗೂ ಕಮ್ಮಿ ಇಲ್ಲದಂತೆ ಲಾಭ ಗಳಿಸಬಹುದು. ತಿಂಗಳಿಗೆ ಈ ಬಿಸ್ನೆಸ್ ನಿಂದ ಸುಲಭವಾಗಿ 50,000 ತನಕ ಆದಾಯ ಪಡೆಯಬಹುದು. ಇನ್ನು ಶಾಲಾ ಕಾಲೇಜುಗಳು ನಡೆಯುವ ಸಮಯದಲ್ಲಿ ಬುಕ್ ಹೌಸ್ಗಳಲ್ಲಿ ಸೇಲ್ಸ್ ಜಾಸ್ತಿ. ಈ ಬಿಸ್ನೆಸ್ ನಲ್ಲಿ ನಿಮಗೆ 10-15% ತನಕ ಮಾರ್ಜಿನ್ ಸಿಗುತ್ತದೆ. ಆನ್ಲೈನ್ಗಿಂತ ಉತ್ತಮ ಆಫ್ಲೈನ್ ಬುಕ್ ಖರೀದಿ. ಎಲ್ಲ ಕಾಲಕ್ಕೂ ವರ್ಕೌಟ್ ಆಗುವ ಉದ್ಯಮ. ಸೀಸನ್ ಬಿಸ್ನೆಸ್ ಅಲ್ಲ ಬುಕ್ ಹೌಸ್. ಪುಸ್ತಕ ಕೊಂಡುಕೊಳ್ಳುವರು ಮರೆಯಾಗಲ್ಲ. ಮಾತ್ರವಲ್ಲದೆ ಎಷ್ಟೇ ಟೆಕ್ನಾಲಜಿಗಳು ಬಂದರೂ ಕೂಡ ವಿದ್ಯಾರ್ಥಿಗಳಂತೂ ಪುಸ್ತಕಗಳನ್ನು ಬಳಸಿಯೇ ಬಳಸುತ್ತಾರೆ. ಹಾಗಾಗಿ ಬುಕ್ ಹೌಸ್ ಎನ್ನುವುದು ಎಲ್ಲ ಕಾಲಮಾನಕ್ಕೂ ವರ್ಕೌಟ್ ಆಗೋ ಉದ್ಯಮ. ಇದು ಸೀಸನಲ್ ಉದ್ಯಮವಲ್ಲ, ವರ್ಷವಿಡೀ ಬುಕ್ ಹೌಸ್ನಲ್ಲಿ ವಹಿವಾಟು ನಡೆಯುತ್ತದೆ. ಅಲ್ಲದೆ ಆನ್ಲೈನ್ಗಳಿಗೆ ಹೋಲಿಸಿದ್ರೆ ಪುಸ್ತಕದ ಅಂಗಡಿಯಲ್ಲಿ ಸಾಕಷ್ಟು ವೆರೈಟಿಗಳು ನಿಮಗೆ ಸಿಗುತ್ತದೆ. ಆಫ್ಲೈನ್ ಹೋದ್ರೆ ಟಚ್ ಅಂಡ್ ಫೀಲ್ ಮಾಡ್ಬೋದು, ವೆರೈಟಿ ಸಿಗುತ್ತೆ, ಒಂದಲ್ಲ 100 ವೆರೈಟಿ ನೋಡ್ಬೋದು. ಆನ್ಲೈನ್ಗಳಲ್ಲಿ ಹೋದ್ರೆ ಒಂದು ಬುಕ್ ನೋಡ್ಬಿಟ್ಟು ಅದನ್ನೇ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ನೀವು ಇಲ್ಲಿ ಬಂದು ಬೇರೆ ಬೇರೆ ವೆರೈಟಿಗಳು ನೋಡಿ ಪರ್ಚೇಸ್ ಮಾಡ್ಬೋದು. ಆಮೇಲೆ ಈ ರಶ್ ಅಂತ ಬರಲ್ಲ. ಈಗ ಬುಕ್ ಶಾಪ್ ಅಂದಮೇಲೆ ನಾರ್ಮಲ್ ಆಗಿ ಬರ್ತಾರೆ ಜನ, ನಾರ್ಮಲ್ ಬಂದು ಹೋಗ್ತಾರೆ, ಅಂತ ಗಜಿ ಬಿಜಿ ಇರಲ್ಲ, ಮಾರ್ಕೆಟ್ ತರ ರಶ್ ಇರಲ್ಲ, ಆರಾಮಾಗಿ ಬಂದು ಹೋಗ್ಬೋದು. ರೆಗ್ಯುಲರ್ ಇದ್ದೇ ಇರುತ್ತೆ, ಥ್ರೋಔಟ್ ದ ಇಯರ್ ಇರುತ್ತೆ ನಮಗೆ. ಹೊಸದಾಗಿ ಬುಕ್ ಹೌಸ್ ಉದ್ಯಮವನ್ನು ಆರಂಭಿಸುವವರು ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಬಿಸ್ನೆಸ್ ಆರಂಭಿಸುವುದು ಮುಖ್ಯವಾಗಿರುತ್ತದೆ. ಅಂತವರಿಗಾಗಿಯೇ ಕೆಲ ಸಲಹೆಗಳನ್ನು ನೀಡುತ್ತಾರೆ ಶ್ರೀ ಬುಕ್ ವರ್ಲ್ಡ್ನ ಇನ್ನೊಬ್ಬ ಪಾಲುದಾರರಾಗಿರುವ ಮುರಳಿಯವರು. ಹೊಸ
ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಝೀರೋ ಇಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬಂಡವಾಳ ಕಮ್ಮಿ ಇರಬೇಕು ವೆರೈಟೀಸ್ ಜಾಸ್ತಿ ಬರೋ ತರ ಮಾಡಬೇಕು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಂಡು ಇಂಪ್ರೂವ್ ಕಸ್ಟಮರ್ನ ಅಲ್ಲಿರ ಏರಿಯಾ ಕಸ್ಟಮರ್ನ ನೋಡಿಕೊಂಡು ಅಲ್ಲಿರ ಟೇಸ್ಟ್ ನೋಡಿಕೊಂಡು ಸ್ಟಾಕ್ನ ಇಂಪ್ರೂವ್ ಮಾಡ್ಕೋಬೇಕು ಫಸ್ಟ್ ಆಮೇಲೆ ಸ್ಟಾಕ್ ತುಂಬಿಕೊಂಡ್ರೆ ಆವಾಗ ಒಳ್ಳೇದಾಗತ್ತೆ ಡಿಸ್ಕೌಂಟ್ ನೋಡಿಕೊಂಡು ಡಿಸ್ಕೌಂಟ್ ನೋಡ್ಕೋಬೇಕು ಆನ್ಲೈನ್ ನೋಡ್ಕೋಬೇಕು ಕಾಂಪಿಟೇಷನ್ ಇರಬೇಕು ಹಾಗಾಗಿ ಸಣ್ಣ ಸಣ್ಣದಿಂದ ನೋಡ್ಕೊಂಡು ಮಾಡಿದ್ರೆ ನಿಮ್ಗೆ ಆರಾಮಾಗಿ ಬಿಸ್ನೆಸ್ ಚೆನ್ನಾಗುತ್ತೆ ಯಾವುದೇ ಉದ್ಯಮವನ್ನು ನೀವು ನಡೆಸಿ ಅದರಲ್ಲಿ 100% ಶ್ರಮ ಹಾಕಿದ್ರೆ ಸಕ್ಸಸ್ ಖಂಡಿತವಾಗಿಯೂ ಸಿಗುತ್ತದೆ ಅನುಭವಗಳು ನೀವು ಆರಂಭಿಸುವ ಉದ್ಯಮದಲ್ಲಿ ಸಾಕಷ್ಟನ್ನು ಕಲಿಸಿಕೊಡುತ್ತದೆ ಬುಕ್ ಹೌಸ್ ಗಳಲ್ಲಿ ಕೂಡ ಹಾಗೆ ನೀವು ಗ್ರಾಹಕರ ಜೊತೆಗೆ ವ್ಯವಹರಿಸುತ್ತಾ ಪುಸ್ತಕದ ಜೊತೆಗೆ ಹೆಚ್ಚು ಕಾಲ ಕಳೆಯುತ್ತಾ ಹೋದಂತೆ ನಿಮಗೆ ಜ್ಞಾನವು ಹೆಚ್ಚುತ್ತದೆ ಮಾತ್ರವಲ್ಲದೆ ಉದ್ಯಮದ ವ್ಯಾಪ್ತಿ ಕೂಡ ಹೆಚ್ಚುತ್ತಾ ಹೋಗುತ್ತದೆ ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸಿನೆಸ್ನಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ನಮ್ಮ ವಿಳಾಸ ವಿಸ್ತಾರ ನ್ಯೂಸ್ ನಂಬರ್ 1, 2 ಹಾಗೂ 4ನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಬ್ಲಾಕ್ 2 ಹಾಗೂ 3 ಕ್ವೀನ್ಸ್ ರಸ್ತೆ ಬೆಂಗಳೂರು 560001 ಫೋನ್ ನಂಬರ್ 9481024181 ಇಮೇಲ್ ವಿಳಾಸ program@vistaranews.com ಕಾಲ ಎಷ್ಟೇ ಬದಲಾದರೂ ಓದುಗರಿಗೆ ಪುಸ್ತಕದ ಮೇಲಿನ ಸೆಳೆತ ಕಮ್ಮಿಯಾಗಲ್ಲ ಹೀಗಾಗಿ ಬುಕ್ ಹೌಸ್ ಕೂಡ ನೆವರ್ ಎಂಡಿಂಗ್ ಬಿಸ್ನೆಸ್ ಆನ್ಲೈನ್ ಓದಿಗಿಂತ ಪುಸ್ತಕದ ಓದು ಕೊಡುವ ಅನುಭವ ಅರಿವು ವಿಶೇಷ ಹಾಗಾಗಿ ಈ ಉದ್ಯಮಕ್ಕೆ ಸಾರ್ವಕಾಲಿಕ ಬೇಡಿಕೆ ಇದೆ ಇದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ಗ್ರಾಹಕರಿಗೆ ಉತ್ತಮ ಸರ್ವಿಸ್ ನೀಡಿದರೆ ನೀವು ಕೂಡ ಬುಕ್ ಹೌಸ್ ಆರಂಭಿಸಿ ಸಕ್ಸಸ್ ಕಾಣಬಹುದು ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ